ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವ್ಯಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತ್ನಾಲ್ಕು ನೂತನ ಸೃಷ್ಟಿ ಅಪಸ್ತಲನಾದ ಪೌಲನು ಎಂದಿಗೂ ಯಹೂದ್ಯರಿಗೆ ಅವರು ಧರ್ಮಶಾಸ್ತ್ರದಿಂದ ಮುಕ್ತರು ಎಂದು ಬೋಧಿಸದೆ ಆದರೆ ಇದಕ್ಕೆ ವ್ಯತಿರಿತವಾಗಿ ಧರ್ಮಶಾಸ್ತ್ರವು ಪ್ರತಿಯೊಬ್ಬನೂ ಬದುಕಿರುವವರೆಗೂ ಅವರನ್ನು ಆಳುತ್ತದೆ ಎಂದು ಬೋಧಿಸಿದನು ಹೇಗಾದರೂ ಆತನು ಅವರಿಗೆ ಒಬ್ಬ ಯಹೂದಿಯು ಕ್ರಿಸ್ತನನ್ನು ಅಂಗೀಕರಿಸಿ ಆತನೊಂದಿಗೆ ಸಾಯುವುದಾದರೆ ಅದು ಆ ಯಹುದ್ಯನ ಮೇಲಿರುವ ಧರ್ಮಶಾಸ್ತ್ರದ ಒಡಂಬಡಿಕೆಯನ್ನು ನೆರವೇರಿಸಿದಂತಾಗುವುದು ಮತ್ತು ಆತನು ಒಬ್ಬ ಸ್ವತಂತ್ರ ವ್ಯಕ್ತಿಯನ್ನಾಗಿ ಮಾಡುತ್ತದೆ ರೋಮಾಪುರ ಏಳು ಒಂದರಿಂದ ನಾಲ್ಕು ನೋಡಿರಿ ಎಂದು ಹೇಳಿದನು ಆದರೆ ಅವನು ಅನ್ಯ ಜನರಿಂದ ಮತಾಂತರ ಹೊಂದಿದವರಿಗೆ ಅವರು ಎಂದಿಗೂ ಯಹುದಿಯ ಧರ್ಮಶಾಸ್ತ್ರದ ನಿಯಮಗಳಿಗೆ ಒಳಗಾದವರಲ್ಲ ಮತ್ತು ಅವರು ಅದನ್ನು ಪಾಲಿಸದೆ ಪ್ರಯತ್ನಿಸುವುದು ಪ್ರಯತ್ನಿಸುವುದು ಅವರು ತಮ್ಮ ರಕ್ಷಣೆಗಾಗಿ ಸಂಪೂರ್ಣವಾಗಿ ಕ್ರಿಸ್ತನ ಬಲಿದಾನವನ್ನು ಆತುಕೊಳ್ಳದೆ ಆ ಸಂಕೇತವನ್ನು ನಂಬುತ್ತಾರೆ ಎಂಬ ಅರ್ಥವನ್ನು ಮಾಡುತ್ತದೆ ಎಂದ ಎಂದಿದ್ದಾನೆ ಇದನ್ನು ಉಳಿದೆಲ್ಲ ಅಪೋಸಲರು ಸಮ್ಮತಿಸಿದ್ದಾರೆ ಅಪೋಸ್ಸರ ಕೃತ್ಯಗಳು ಇಪ್ಪತ್ತೊಂದು ಇಪ್ಪತ್ತೈದು ಅಪೋಸ್ಸರ ಕೃತ್ಯಗಳು ಹದಿನೈದು ಇಪ್ಪತ್ತು ಮತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತು ನಮ್ಮ ಅಂತ್ಯ ತೀರ್ಮಾನವೆಂದರೆ ದೇವರು ಈ ಹನ್ನೆರಡು ಅಪೋಸಲರನ್ನು ತಮ್ಮ ಸತ್ಯದ ಸಮರ್ಥ ಸೇವಕರುಗಳನ್ನಾಗಿ ಬಹು ಆಶ್ಚರ್ಯಕರವಾದ ರೀತಿಯಲ್ಲಿ ಉಪಯೋಗಿಸಿದನು ಮತ್ತು ಅವರು ಬರೆದ ಪ್ರಸ್ತಾಪಗಳಲ್ಲಿ ದೇವಜನರಿಗೆ ಲಾಭದ ಲಾಭಕರವಾಗುವ ಯಾವುದೊಂದು ತಪ್ಪಿ ಹೋಗದಂತೆ ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡಿದನು ಅವರ ಮೂಲ ಬರಹಗಳ ಮಾತುಗಳಲ್ಲಿ ಹೇಳಿರುವಂತೆ ಅಪೋಸಲುಗಳ ಗ್ರಹಿಕೆಗೆ ಮೀರಿದ ಜ್ಞಾನವು ಪ್ರಕಟವಾಯಿತು ನಮ್ಮ ವಿಶ್ವಾಸದ ಈ ನಿಶ್ಚಿತವಾದ ಅಸ್ತಿವಾರಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಪೋಸ್ತಲರುಗಳು ದೇವರ ಪಿತ್ರಾರ್ಜಿತ ಸ್ವಾಸ್ಥ್ಯದ ಪ್ರಭುಗಳಲ್ಲ ದ ಅಪೋಸ್ತಲ್ಸ್ ನಾಟ್ ಲಾರ್ಡ್ ಆಫ್ ಗಾಡ್ಸ್ ಹೆರಿಟೇಜ್ ಕ್ರೈಸ್ತ ಸಭೆಯಲ್ಲಿ ಅಪೋಸ್ತಲರುಗಳನ್ನು ಯಾವುದೇ ಅರ್ಥದಲ್ಲಿ ಪ್ರಭುಗಳೆಂದು ಗೌರವಿಸಬೇಕೇ ಅಥವಾ ಬೇರೆ ಮಾತುಗಳಲ್ಲಿ ನಿಜವಾದ ಪ್ರಭು ಅಥವಾ ಸಭಾಶಿರಸು ನಿರ್ಗಮಿಸಿದ ನಂತರ ಇವರಲ್ಲಿ ಯಾರಾದರೂ ಆ ಸ್ಥಾನವನ್ನು ಅಲಂಕರಿಸುವುದಾದರೆ ಅಥವಾ ಅವರೆಲ್ಲರೂ ಸೇರಿ ಒಂದು ಸಂಯುಕ್ತ ಶಿರಸ್ಸಿನ ರಚನೆಯಾಗಿದ್ದು ಆತನ ಸ್ಥಾನವನ್ನು ಅಲಂಕರಿಸಿ ಆಡಳಿತ ನಡೆಸಲಾಗುತ್ತಿದೆಯೋ ಅಥವಾ ಅವರುಗಳು ಅಥವಾ ಅವರಲ್ಲಿ ಒಬ್ಬರು ರೋಮಿನ ಪೋಪನ್ನು ಹೇಳಿಕೊಳ್ಳುವಂತೆ ಕ್ರಿಸ್ತನ ದೇಹವೆಂಬ ಸಭೆಯ ಪಾದ್ರಿಗಳು ಇಲ್ಲವೇ ಕ್ರಿಸ್ತನ ಬದಲಿಗಳಂತೆ ಅವರ ಉತ್ತರಾಧಿಕಾರಿಗಳಾಗಿದ್ದಾರೋ ಇಂತಹ ಪ್ರಮೇಯದ ಆಧಾರೋಕ್ತಿಗೆ ನಮ್ಮಲ್ಲಿ ಪೌಲನ ಸರಳವಾದ ಹೇಳಿಕೆ ಏನೆಂದರೆ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದವರು ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಒಬ್ಬನೇ ಕರ್ತನು ಒಬ್ಬನೇ ಒಬ್ಬನೇ ಕರ್ತನು ಭರವಸೆಯೂ ಒಂದೇ ಸ್ನಾನ ದೀಕ್ಷೆ ಒಂದೇ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಎಫ್ ಆ ನಾಲ್ಕು ನಾಲ್ಕರಿಂದ ಐದು ಒಂದೇ ದೇಹ ಅಥವಾ ಒಬ್ಬನೇ ಕರ್ತನು ಆದ್ದರಿಂದ ಈ ದೇಹದ ವಿವಿಧ ಅಂಗಗಳಲ್ಲಿ ಸದಸ್ಯರುಗಳಲ್ಲಿ ಅವುಗಳಲ್ಲಿ ಕೆಲವುದರ ಸಂಬಂಧಿತ ಪ್ರಾಮುಖ್ಯತೆಗಳು ಏನೇ ಇರಲಿ ಒಬ್ಬನೇ ಶಿರಸ್ಸಾಗಿರುವ ಕರ್ತನನ್ನು ಮಾತ್ರವೇ ಗುರುತಿಸಬೇಕು ಈ ಬಗ್ಗೆ ಕರ್ತನು ಜನ ಸಮೂಹಕ್ಕೆ ಮತ್ತು ಆತನ ಶಿಷ್ಯರಿಗೆ ಬೋಧಿಸಿದಾಗ ಶಾಸ್ತ್ರಿಗಳು ಪರಿಸಾಯರು ಜನರಿಂದ ಬೋಧಕರೆನಿಸಿಕೊಳ್ಳುವುದು ಇವುಗಳೇ ಅವರಿಗೆ ಇಷ್ಟ ಆದರೆ ನೀವು ಬೋಧಕರನಿಸಿಕೊಳ್ಳಬೇಡಿರಿ ಒಬ್ಬನೇ ನಿಮ್ಮ ಬೋಧಕರು ನೀವೆಲ್ಲರೂ ಸಹೋದರರು ಮತ್ತಾಯ ಇಪ್ಪತ್ತ್ಮೂರು ಒಂದು ಎರಡು ಆರರಿಂದ ಎಂಟು ಎಂದಿದ್ದಾನೆ ಮತ್ತೊಮ್ಮೆ ಆತನು ಅಪಸ್ಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಯೇಸು ಹೇಳಿದ್ದೇನೆಂದರೆ ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ ಆದರೆ ನಿಮ್ಮಲ್ಲಿ ಹಾಗಿರಬಾರದು ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಬೇಕು ನಿಮ್ಮಲ್ಲಿ ಮೊದಲೆಯನ್ನ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಹಾಳಾಗಿರಬೇಕು ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡಿಕೊಡುವುದಕ್ಕಾಗಿಯೂ ಬಂದನು ಎಂಬುದಾಗಿದೆ ಮಾರ್ಕ ಹತ್ತು ನಲವತ್ತೆರಡರಿಂದ ನಲವತ್ತೈದು ಆದಿ ಸಭೆಯವರು ಅಪೋಸ್ತಲರನ್ನು ತಮ್ಮ ಸಭೆಯಲ್ಲಿ ಪ್ರಭುಗಳೆಂದು ಗೌರವಿಸಿದ ಬಗ್ಗೆ ಯಾವುದೇ ನಿದರ್ಶನಗಳಿಲ್ಲ ಅಥವಾ ಅಂತಹ ಅಧಿಕಾರಗಳನ್ನಾಗಲಿ ಘನತೆಯನ್ನಾಗಲಿ ಅಪೋಸ್ತಲರು ಎಲ್ಲಿಯೂ ಚಲಾಯಿಸಲಿಲ್ಲ ಅವರ ನಡವಳಿಕೆ ಇಂದಿನ ಪ್ರಭುಪರ ಪ್ರಭುತ್ವದ ಆಲೋಚನೆಗಳಿಗೆ ಮತ್ತು ಇನ್ನಿತರ ವಿವಿಧ ಕ್ರೈಸ್ತ ಬಣಗಳಲ್ಲಿ ಪ್ರಧಾನ ಸ್ಥಾನಗಳಲ್ಲಿರುವವರ ಆಲೋಚನೆಗಳಿಗೆ ಬಹಳ ದೂರವಿತ್ತು ಉದಾಹರಣೆ ಪೇತ್ರನು ಪೋಪಾದೀನರು ಆತನನ್ನು ವರ್ಣಿಸುವಂತೆ ತಾನು ಎಂದಿಗೂ ಅಪೋಸ್ತಲರ ಪ್ರಭು ಎಂದು ಹೇಳಿಕೊಳ್ಳಲಿಲ್ಲ ಅವನಾಗಲಿ ಇತರ ಅಪೋಸ್ತಲರುಗಳಾಗಲಿ ತಮಗೆ ಯಾವುದೇ ಬಿರುದುಗಳನ್ನು ಬಳಸಿಕೊಳ್ಳಲಿಲ್ಲ ಅಥವಾ ಅಂತಹ ಯಾವುದೇ ಸನ್ಮಾನವನ್ನು ಸಭೆಯಿಂದ ಬಯಸಲಿಲ್ಲ ಅವರು ತಮ್ಮನ್ನು ಪರಸ್ಪರ ಪೇತ್ರ ಯೋಹಾನ ಪೌಲ ಅಥವಾ ಸಹೋದರ ಪೇತ್ರ ಸಹೋದರ ಯೋಹಾನ ಸಹೋದರ ಪೌಲ ಎಂಬಿತ್ಯಾದಿಯಾಗಿ ಹೆಸರಿನಿಂದಲೇ ಸಂಬೋಧಿಸುತ್ತಿದ್ದರು ಮತ್ತು ಸಭೆಯವರನ್ನೆಲ್ಲ ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೆಂದೇ ಬೋಧಿಸಿಕೊಳ್ಳಲಾಗುತ್ತಿತ್ತು ಅಪ್ಪಸ್ತರ ಕೃತ್ಯಗಳು ಒಂಬತ್ತು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತು ರೋಮಾಪುರ ಹದಿನಾರು ಇಪ್ಪತ್ತ್ಮೂರು ಒಂದು ಕುರಿತ ಏಳು ಹದಿನೈದು ಎಂಟು ಹನ್ನೊಂದು ಎರಡು ಕುರಿತ ಎಂಟು ಹದಿನೆಂಟು ಎರಡು ತೆಸ್ಲೋನಿಕಾ ಮೂರು ಹದಿನಾರು ಅಲ್ಲ ಮೂರು ಆರು ಹದಿನೈದು ಫಿಲೋಮಿನ ಏಳು ಹದಿನಾರು ಕರ್ತನು ಸಹ ಅವರ ದೌರ್ಜನ್ಯದ ಮನೋಭಾವದಿಂದ ದೂರದುಳಿದು ತನ್ನ ಪ್ರಭುತ್ವ ಮತ್ತು ಅಧಿಕಾರವನ್ನು ಮಾನ್ಯ ಮಾಡುವರೆಲ್ಲರಿಗೂ ಅವರನ್ನು ಸಹೋದರರೆಂದು ಕರೆಯಲು ನಾಚಿಕೆ ಪಡಲಿಲ್ಲ ಇಬ್ರಿಯ ಎರಡು ಹನ್ನೊಂದು ಎಂದು ಬರೆದಿದೆ ಕರ್ತನೇ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್